ನಾನು ನಿಮ್ಮ ಅಮ್ಮನ್ ರೀಸೆಂಟ್ ಆಗಿ ನಿಮ್ಮ ಬ್ರದರ್ಸ್ ನಿಮ್ಮ ಅದು ಇದೆಲ್ಲ ಅಮ್ಮನ್ ಮಾತಾಡಿಸ್ದೆ. ಸೊ ನಿಮ್ಮ ಮಕ್ಕಳು ಎಲ್ಲ ತಂದೆ ತಾಯಿಗೂ ಕೂಡ ಪ್ರೀತಿ ಇರುತ್ತೆ, ಅವ್ರ ಏನೋ ಮಾಡ್ಲೇನೋ. ಆದ್ರೆ ನಿಮ್ಮ ಅಮ್ಮನ ಕಣ್ಣಲ್ಲಿ ಕಣ್ಣೀರು ನೀವ್ ಇರ್ಲಿಲ್ಲ ಆ ಪ್ರೋಗ್ರಾಮ್ ಅಲ್ಲಿ, ತುಂಬಾ ಇದರಲ್ಲಿ ಹೇಳ್ಕೊಂಡ್ರು ಅವ್ರು ನಿಮ್ ಬಗ್ಗೆ ತುಂಬಾ, ಅಂದ್ರೆ ಇಬ್ಬರು ಮಕ್ಕಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕನ್ಸು ಇಟ್ಕೊಂಡಿದ್ದಾರೆ. ಸೊ ನಿಮ್ ತಾಯಿ ಬಗ್ಗೆ ಈ ಸಂದರ್ಭದಲ್ಲಿ ಹೇಳೋದಾದ್ರೆ ಅಮ್ಮ ಆಕ್ಚುಲಿ ಶೀ ಇಸ್ ದ ಸ್ಟ್ರೆಂತ್. ಯಾಕಂದ್ರೆ ಅವರು ಸಿನಿಮಾಲಿ ಇದ್ದವರು, ಮದುವೆ ಆದ್ಮೇಲೆ ಸಿನಿಮಾ ಬೇಡ, ನನಗೆ ನನ್ನ ಕುಟುಂಬ ಸಾಕು, ನೋಡ್ಕೊಬೇಕು ಅನ್ನೋದು ಇಟ್ಸ್ ಅ ವೆರಿ ಟಫ್ ಸ್ಟೆಪ್. ಯಾರೇ ಆಗ್ಲಿ ಕೆರಿಯರ್ ಬಿಟ್ಟು ನಾನಿಲ್ಲ ನನ್ನ ಕುಟುಂಬ ನೋಡ್ಕೊಂಡಿರ್ತೀನಿ ಅನ್ನೋದು ಇಟ್ಸ್ ವೆರಿ ಬಿಗ್ ಸ್ಯಾಕ್ರಿಫೈಸ್. ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮ ತಾಯಿ ಅದನ್ನ ಮಾಡಿದ್ದಾರೆ. ಅಂಡ್ ತಂದೆ ತುಂಬಾ ಬ್ಯುಸಿ ಇದ್ರು, ಸಾಕಷ್ಟು ಭಾಷೆಗಳಲ್ಲಿ ಕೆಲಸ ಮಾಡ್ತಿದ್ರು. ಒಂದೇ ದಿವಸದಲ್ಲಿ ಹೈದರಾಬಾದ್ ಅಲ್ಲಿ ಶೂಟಿಂಗ್ ಮುಗಿಸಿ ಅಲ್ಲಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಶೂಟಿಂಗ್ ಮುಗಿಸಿ ಮತ್ತೆ ಟ್ರಾವೆಲ್ ಮಾಡಿ ಹೈದರಾಬಾದ್ ಶೂಟಿಂಗ್ ಹೋಗೋರು. ಸೊ ಅಂತ ಟೈಮಲ್ಲಿ ಅವ್ರಿಗೆ ಅಷ್ಟು ಸಮಯ ಕೊಡಕ್ ಆಗದೆ ಇರೋದಕ್ಕೆ ತಾಯಿನೇ ನಮ್ಮನ್ನ ನೋಡ್ಕೊಂಡಿದ್ದು. ಅಂಡ್ ಶಿ ವಾಸ್ ದ ಸ್ಟ್ರೆಂತ್. ನಮಗೆ ಎಮೋಷನಲ್ ಸ್ಟ್ರೆಂತ್ ಮನೇಲಿ ಅಂದ್ರೆ ಖಂಡಿತ ನೋಡಿ ಏನ್ ಹೇಳಿದ್ರು ಸರ್ ವೀರಮ್ಮ. ಅಮ್ಮ ತುಂಬಾ ಖುಷಿ ಪಡ್ತಾರೆ. ನಾ ಕೆಲವು ಎಲ್ಲೋ ನಾವು ಕೆಲಸತಿ ಪ್ರತಿ ಆಯ್ಕೆ ಕರೆಕ್ಟ್ ಆಗಿ ಮಾಡ್ತೀವಿ ಅಂತಲ್ಲ, ನಮಗೆ ಗೊತ್ತಿರುತ್ತೆ ಓ ಇದು ಮೋಸ್ಟ್ಲಿ ಡೌಟ್ ಇದು ಸಿನಿಮಾ ಆಗಲ್ಲ ಅಂತ. ಅಲ್ಲೂ ಅಮ್ಮ ಏನ್ ಚೆನ್ನಾಗಿ ಮಾಡಿದ್ಯ ಮಗನೇ. ಸೊ ತಾಯಂದಿರ ಅದು ಏನೇ ಮಾಡಿದ್ರು ಮೆಚ್ಕೊಳ್ಳೋದು, ಏನೇ ಮಾಡಿದ್ರು ಮೆಚ್ಕೊಳ್ಳೋದು. ಸರ್ ಇಲ್ಲಿ ನಿಮ್ಮ ಮನೆಯಲ್ಲಿ ಮೇಡಮ್ ಅವ್ರ ಸಪೋರ್ಟ್ ಹೆಂಗಿದೆ ಸಿನಿಮಾ? ಅದು ಕ್ರಿಟಿಕ್ ಗಿಟಿಕ್ ಮಾಡಕ್ ಹೋಗಲ್ಲ ಅವಳು, ಅವಳಿಗೂ ಖುಷಿನೇ. ಎಲ್ಲ ಪ್ರತಿಯೊಬ್ಬರಿಗೂ, ಅವ್ರ ಹೆಂಡತಿ ಆಗ್ಲಿ, ಅವ್ನ ತಾಯಿ ಆಗ್ಲಿ, ಅವ್ರ ಸಂಬಂಧಿಕರಾಗ್ಲಿ, ಸ್ನೇಹಿತರಾಗ್ಲಿ, ಎಲ್ರಿಗೂ ಚೆನ್ನಾಗಾಗ್ಲಿ ಅನ್ನೋದೇ ಆಸೆ ಇರುತ್ತೆ. ಅವಳು ಯಾವ್ದಾನ ಸಿನಿಮಾ ಒಪ್ಕೊಂಡಾಗ ಏನ್ ಕತೆ, ಸುಮ್ಮನೆ ನಾವೊಂದು 10 ನಿಮಿಷ ಮಾತಾಡ್ತೀವಿ, ಅವಳಿಗೆ ಯಾವ್ದಾನ ಇಷ್ಟ ಇಲ್ದಿರೋ ವಿಷಯಗಳನ್ನ ಹೇಳ್ತಾಳೆ. ಆಮೇಲೆ ಎಲ್ಲಾ ಹೆಂಡತಿರಿಗೂ ಯಾವ್ದಾನ ಪ್ರೇಮದ ಸನ್ನಿವೇಶಗಳಿದೆ ಅಂದಾಗ ಅದಕ್ಕೆ ಕಿರಿಕ್ ಬರೋದು. ಅದೇ ಏನ್ ಮಾಡೋಣ, ಅವಾಗಿನ್ನು ಫ್ರೆಂಡ್ಸ್ ಆಗಿದ್ವಿ, ಅವಾಗ್ಲೇ ರಾಕಿ ಸಾವನ್ ಜೊತೆ ಸಾಂಗ್ ಮಾಡಿದಾಗ ಸಿಟ್ಟು ಓಡ್ ಬಂದ್ಬಿಟ್ಟಿದ್ರು. ನನ್ ಪುಣ್ಯ ಇವ್ಳು ಬರಲ್ಲ, ಇಷ್ಟ ಆಗದಿದ್ರೆ ಸಿನಿಮಾನೇ ನೋಡಲ್ಲ ಕಳ್ಳ. ನನಗೆ ಸ್ವಲ್ಪ ಕಷ್ಟ ರೊಮ್ಯಾಂಟಿಕ್ ಸೀನ್ಸ್ ಮಾಡೋದು, ಸ್ವಲ್ಪ ಮುಜುಗ್ರ, ಸ್ವಲ್ಪ ಟೈಮ್ ತಗೊಳ್ತೀನಿ ನಾನು, ಅದನ್ನ ನೋಡಿ ಎಂಜಾಯ್ ಮಾಡ್ತಾಳೆ. ಬಟ್ ಆ ರೊಮ್ಯಾಂಟಿಕ್ ಸೀನ್ಸ್ ಅಲ್ಲಿ ಇದುವರೆಗೂ ಪ್ರಾಬ್ಲಮ್ ಆಗಿರೋದು ಅಂದ್ರೆ ಸದ್ಯಕ್ಕಂತೂ ಏನಿಲ್ಲ, ಆಗದೆ ಇರ್ಲಿ ಸರ್. ನಿಮ್ಮ ಮನೇಲಿ ಆಗಿದೆ ಹಾಗಾದ್ರೆ ಹೇಳದ್ನಲ್ಲ ಆಗ್ತಾ ಇರೋದು. ಓಕೆ ಸರ್, ನಮಗೆ ನಮ್ಗೆ ಊಟ ಕೊಡ್ತಾರದು, ಜನ ಗುರುತಿಸ್ತಾರದು, ಅದರಿಂದ ನಾವು ಅದಕ್ಕೆ ಮೋಸ ಮಾಡಕ್ಕಾಗ. ಅದು ಯಾಕೆ ನಮಗೆ ಜಲಸ್ ಬಂದ್ಬಿಡುತ್ತೆ ಅಂತಲ್ಲ ಹೆಣ್ಮಕ್ಳಿಗೆ, ನೀವೇ ಹೇಳ್ಬೇಕು. ಅದಕ್ಕೆ ಹೇಳಿದ್ದಾರೆ ಮಾಡ್ತಾರ ಪಿಕ್ಚರ್ ಅಲ್ಲಿ, ಆದ್ರೆ ರೊಮ್ಯಾಂಟಿಕ್ ಸೀನ್ ಎಂಜಾಯ್ ಮಾಡ್ತಾರೆ. ವಾವ್, ಹೆಂಗ್ ತಪ್ಕೋತಾನೆ ಶಾರುಖ್ ಖಾನ್ ಅಂತ, ನಿನ್ ಗಂಡ ತಪ್ಕೋತಾನೆ ಬೇಡ ತಪ್ಕೋಬೇಡ. ಅದೇ ಯಾಕೆ ಹಂಗೆ ನಮ್ಗೆ ಅಂತ ನೀವೇನಾದ್ರು ಹುಡುಕಾಡಿದ್ರೆ ಸರ್ಚ್ ಮಾಡಿದ್ರೆ ಹೆಣ್ಮಕ್ಳಿಗೆ ಯಾಕೆ ಜಲಸ್? ಯಾವಾಗ ಹೇಳ್ಬಿಡ್ತಲ್ಮ, ಹೆಣ್ಣಿನ ಮನಸ್ಸಿನ ಆಳ ಅಲ್ಲಿ ಅರಿಯಕ್ಕೆ ಹೋಗಬಾರ್ದು, ಸಮುದ್ರದ ಆಳಿ ಅರಿಯಕ್ಕೆ ಹೋಗಬಾರ್ದು. ಮನಸ್ಸೆಂಬ ಮರಕಟ ಅದು ಎಲ್ರಿಗೂ, ಅದರಲ್ಲೂ ಹೆಣ್ಣಿನ ಮನಸ್ಸು ಕಷ್ಟ ಆಗೋರು. ಇನ್ನು 46 ಮುಗಿಯಿತು, ಇನ್ನೊಂದು 25-30 ಇರುತ್ತೆ, ತಿರುಗಿ ಅದನ್ನ ನೋಡ್ಕೊಂಡು ಹೋದ್ರೆ ಇನ್ನೂ ಬೇಕಾಗ್ಬಿಡುತ್ತೆ. ಆರಾಮಾಗಿದ್ದೆ. ಓಕೆ ಸರ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.